हाँ सॉरी, हैप्पी 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 गौरी गणेशा चतुर्थी। हैप्पी व्हाट? हैप्पी गौरी गणेशा संग हैप्पी गौरी गणेशा चतुर्थी। ड्रेस ड्रेस दके छोया ड्रेस ड्रेस तो फुल फुल स्टैंड अप स्टैंड अप चले गिर ओके कम गिर ओके गिर अप शी व्हाट इज दैट। हेलो फ्रेंड्स वेलकम टू व्लॉग विद अश्विनी कन्नड चैनल एला हेगिदीरा चेन्नागिदीरा अंदुकोंतीनि इदु बंदुबिट्टु शनिवारद मध्याह्नद ऊटद व्लॉग लंच प्रिपरेशन माड्तिदे अदन्न निम्म जोते शेर माडोण अंदुकोंडु पालक पनीर रेडि माड्कोंता इदीनि। सो हिंदिन व्लॉग अल्लि नानु ओंदु क्लिप्पिंग मिस् माड्बिट्टिदे शेर माडोदु ಪಾಪ ನನ್ನ ಮಗ ಕಷ್ಟಪಟ್ಟು ಅವ್ರಿಗೂ ವಿಶ್ ಮಾಡೋಕ್ಕೆ ಕ್ಯಾಮ್ರಾ ಮುಂದೆ ರೆಡಿಯಾಗಿ ಕುತ್ಕೊಂಡು ಅವನಿಗೆ ಇರೋ ಬರೋ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾ ಇದ್ದ ಅದನ್ನು ಶೇರ್ ಮಾಡಬೇಕಾಗಿತ್ತು ಮಿಸ್ ಆಗೋಗಿತ್ತು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡೋದು ಅದಕ್ಕೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ। ಅವನಿಗೆ ಕ್ಯಾಮ್ರಾ ಅಂದರೆ ಈ ಮಧ್ಯೆ ತುಂಬಾ ಇಷ್ಟ ಆಗಿಬಿಟ್ಟಿದೆ। ನನ್ನ ಕ್ಯಾಮ್ರಾ ಇಟ್ಕೊಂಡಿದ್ರೆ ಸಾಕು ಮೊಬೈಲ್ ಆನ್ ಇದ್ದರೆ ಸಾಕು ಬಂದುಬಿಡ್ತಾನೆ ಕ್ಯಾಮ್ರಾ ಮುಂದೆ ಅವನಿಗೆ ಏನೇನು ಇಷ್ಟ ಆಗುತ್ತೋ ಆ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾನೆ ಅಥವಾ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ। ಸೊ ಅವನು ಈಗ ಯೂಸ್ ಟು ಇಟ್ ಆಗ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ಅವನು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಅವನ ಕೈಯಲ್ಲೂ ಮಾತಾಡಿಸ್ತೀನಿ। ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಪನ್ನೀರ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕ್ಯೂಬ್ಸ್ಗೆ ಕ್ಯೂಬ್ಸ್ ಮಾಡ್ಕೊತಾ ಇದ್ದೀನಿ। ಸೊ ಸಿಂಪಲ್ಲಾಗಿ ಪನ್ನೀರ್ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರೋದು। ಸೊ ಫೈನಲ್ಲಿ ಪನ್ನೀರೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಆದಮೇಲೆ ನಾನು ಸ್ವಲ್ಪ ಆಯಿಲ್ ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಲೈಟಾಗಿ ಒಂಥರ ಗೋಲ್ಡನ್ ಬ್ರೌನಿಶ್ ಅಥವಾ ಲೈಟಾಗಿ ಫ್ರೈ ಮಾಡ್ಕೊತೀನಿ। ಈ ರೆಸಿಪಿ ಮಾಡೋದು ತುಂಬಾ ಈಸಿ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರ ಅಂದ್ಕೊತೀನಿ, ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ಮಾಡ್ತಾರೆ। ಸೊ ನಾನು ಸಿಂಪಲ್ಲಾಗಿ ಪಾಲಕ್ಕು ಹಸಿಮೆಣ್ಸಿನಿಗೆ ಕ್ಲೀನಾಗಿ ಬೇಯಿಸ್ಕೊತೀನಿ, ಜಾಸ್ತಿ ಹೊತ್ತನ್ನು ಬೇಕಾಗಲ್ಲ, ಒಂದು 5-8 ನಿಮಿಷ ಬೇಯಿಸೋಕೆ ಇಟ್ಕೊತೀನಿ, ಪಾಲಕ್ ಬೇಗ ಬೆಂದೋಗುತ್ತೆ। ಬೆಂದಾದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಇಡ್ತೀನಿ, ಆ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊತೀನಿ, ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ। ಅದಾದಮೇಲೆ ನಾನು ಎಣ್ಣೆ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಒಂದು ಸ್ವಲ್ಪ ಹೆಚ್ಚು ಬೆಳೆಸ್ಬೇಕಾಗುತ್ತೆ ಇದರಲ್ಲಿ ಜೀರಿಗೆ, ಮತ್ತು ಬೇಕಂದರೆ ನಿಮಗೆ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಬೋದು। ಅದು ಮತ್ತು ಆಲ್ರೆಡಿ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಕೊನೆಯಲ್ಲಿ ನೀವು ಖಾರದ ಪುಡಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು। ಸೊ ನಾನು ಮಾಡೋದು ಹೀಗೆ, ಎಣ್ಣೆ ಜೀರಿಗೆ ಮತ್ತು ಏನು ಹೇಳ್ತಾರೆ ಈರುಳ್ಳಿ, ಒಂದು ಈರುಳ್ಳಿ ಕಂಪ್ಲೀಟಾಗಿ ಹಾಕ್ತೀನಿ, ಈರುಳ್ಳಿ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿ ಅದೆಲ್ಲ ಆದಮೇಲೆ ಅರಿಶಿನ ಹಾಕ್ತೀನಿ। ಅರಿಶಿನ ಹಾಕಾದಮೇಲೆ ಒಂಚೂರು ಖಾರದ ಪುಡಿ ಬೇಕು ಅನಿಸಿದ್ರೆ, ಖಾರ ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಖಾರದ ಪುಡಿ ಏನು ಬೇಕಾಗೋದಿಲ್ಲ। ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಆದಮೇಲೆ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರ್ತೀನಿ, ಟೊಮ್ಯಾಟೊನ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೊತೀನಿ। ಅದೆಲ್ಲ ಆದಮೇಲೆ ಪನ್ನೀರ್ ಮಿಕ್ಸ್ ಮಾಡ್ಕೊತೀನಿ, ಪನ್ನೀರ್ ಮಿಕ್ಸ್ ಮಾಡಾಗಿ ಒಂದು ನಿಮಿಷ ಅಷ್ಟು ಹಾಗೆ ಇದು ಮಾಡೋಕ್ಕೆ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ। ಅದಾದಮೇಲೆ ನಾನು ಪಾಲಕ್ ಪೇಸ್ಟ್ ಮಾಡಿರ್ತೀನಲ್ವಾ, ಆ ಪಾಲಕ್ ಪೇಸ್ಟ್ನ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಅದ್ರ ಮೇಲೆ ಒಂದು 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೊತೀನಿ, ಆ್ಯಡ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ। ಸೊ ನಾನು ಸಿಂಪಲ್ಲಾಗಿ ಮಾಡೋ ಪಾಲಕ್ ಪನ್ನೀರ್ ರೆಸಿಪಿ ಇದು, ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ। ಸೊ ಪಾಲಕ್ ಬೇಯ್ತಾ ಇದೆ, ನಾನು ಇನ್ನೊಂದು ಸೈಡಲ್ಲಿ ಚಪಾತಿ ಹಿಟ್ಟಿಗೆ ಅಂತ ಚಪಾತಿ ಕಲಿಸ್ಕೊತಾ ಇದ್ದೀನಿ, ಸಾರಿ ಚಪಾತಿಗಂತ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ। ಚಪಾತಿ ಮತ್ತು ಪಾಲಕ್ ಪನ್ನೀರ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ ಅಂತ, ಆಲ್ರೆಡಿ ಅದು ತುಂಬಾ ಲೇಟಾಗಿ ಹೋಗಿತ್ತು, ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಕೆಲಸನೂ ಸರಿಯಾಗಿ ಹೋಗಿಲ್ಲ, ಆ್ಯಕ್ಚುಲಿ ತುಂಬ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ। ನಾನು ಪಾಪುಗೆ ಮಮ್ಮಿ ಮನೆಗೆ ಕಳಿಸ್ಕೊಟ್ಟಿದ್ದೀನಿ, ಆಲ್ರೆಡಿ 2 ದಿವಸ ಆಯಿತು,
ಹಬ್ಬದಿಂದ ಅವನು ಅಲ್ಲೇ ಇದ್ದಾನೆ ಆಲ್ಮೋಸ್ಟು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವ್ಲಾಗ್ಸ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನನಗೇನು ಸ್ವಲ್ಪ ಶೀತ ಆಗಿತ್ತು. ಸೊ ಅಮ್ಮ ಬೇಡ, ಯಾಕೆ ಶೀತ ಆಗಿದೆ, ಮಕ್ಳಿಗೆ ತುಂಬ ಬೇಗ ಇದಾಗುತ್ತೆ ಅಂದ್ಬಿಟ್ಟು ಒಂದು 4 ದಿವಸ ನಮ್ಮನೇಲೇ ಇರಲಿ ಅಂತ ಅಮ್ಮ ಅಲ್ಲಿರಿಸ್ಕೊಂಡಿದ್ದಾರೆ ಮಗುನ. ಸೊ ಮಗುನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಬೇಡ, ಡಿಸ್ಟೆನ್ಸೇ ಮೇಂಟೈನ್ ಮಾಡಿ, ಶೀತ ಎಲ್ಲ ಕಮ್ಮಿ ಆಗಲಿ, ಪ್ರಿಕಾಷನರಿ ಮೆಜರ್ ತುಂಬ ಒಳ್ಳೆಯದು, ಮಕ್ಕಳಿಗೆ ತುಂಬ ಬೇಗ ಹಚ್ಚುತ್ತೆ ಶೀತ ಕೆಮ್ಮು ಎಲ್ಲ, ತುಂಬ ಸೂಕ್ಷ್ಮ ಇರ್ತಾರೆ ಮಕ್ಕಳು, ಬೇಡ ಅಂತ ಅಮ್ಮ ಅಲ್ಲಿ ಕರ್ಕೊಂಡು ಹೊರಟೋಗಿದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ ಅವನ್ನ ಇವತ್ತು ತುಂಬಾ. ಏನು ಕೆಲಸ ಮಾಡೋಕ್ಕೂ ಮೂಡ್ ಇರಲಿಲ್ಲ, ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ತಾ ಹೋಗ್ತಾ ಇದ್ದೀನಿ ಒಂದೊಂದೇ ಕೆಲಸನ. ಇನ್ಫ್ಯಾಕ್ಟ್ ಮನೆ ಕೆಲಸ ಏನೂ ಕಂಪ್ಲೀಟ್ ಆಗಿಲ್ಲ. ಬೆಳಗ್ಗೆ ತಿಂಡಿನೂ ತುಂಬಾ ಲೇಟಾಗಿ ಮಾಡಿದ್ವಿ, ತುಂಬಾ ಲೇಟ್ ಆಯಿತು. ತಿಂಡಿ ಏನು ಮಾಡಿದ್ದೆ, ರವೆ ಇಡ್ಲಿ ಮಾಡಿದ್ದೆ, ಸಾರಿ ನೋಡಿ ಅದನ್ನು ಮರ್ತೋಯ್ತು. ರವೆ ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದೆ. ಸೊ ಈಗ ಮಧ್ಯಾಹ್ನದ ಊಟಕ್ಕೆ ಅಂತ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ. ಇದನ್ನು ತುಂಬಾ ಲೇಟಾಗಿ ಮಾಡಿದೆ ಯಾಕಂದರೆ ಹಸ್ಬೆಂಡು ಹಸ್ವಲ್ಲ ಅಂತ ಹೇಳ್ತಾ ಇದ್ರು. ಯಾಕೋ ಅದು ಇಡ್ಲಿ ಕುತ್ಕೊಂಡು ರವೆ ಇಡ್ಲಿ ತಿಂದಿರೋದು ತುಂಬ ಬೇಗ ಹಸಿವು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲಸಗಳಿನ್ನೂ ಏನೂ ಆಗಿಲ್ಲ, ಎಲ್ಲ ಮಾಡ್ಕೊಬೇಕು. ಸೊ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾ ಮುಖ್ಯ ಆಗಿರುತ್ತೆ. ನೀವು ನಂಗೆ ಸಪೋರ್ಟ್ ಮಾಡಿದ್ರೇ ನಾನು ಮುಂದೆ ಒಳ್ಳೆ ವ್ಲಾಗ್ಸ್ನ ಮಾಡಲಿಕ್ಕಾಗೋದು, ಶೇರ್ ಮಾಡಲಿಕ್ಕಾಗೋದು, ನನಗೂ ಒಂದು ಮೋಟಿವೇಶನ್ ಅಂತ ಸಿಗ್ತಾ ಇರುತ್ತೆ. ಸೊ ನಾನು ಹೊಸ ಹೊಸ ರೆಸಿಪೀಸ್ ಆಗಲಿ, ಹೊಸ ದಿನಚರಿನಲ್ಲಿ ಏನೇನು ನಡೀತೆ, ನನ್ನ ಡೈಲಿ ರೂಟೀನಲ್ಲಿ ಏನೇನು ನಡೆಯುತ್ತೆ ಅಂತ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ಬೋದು. ಸೊ ಇದಾಗಿತ್ತು ಪಾಲಕ್ ಪನ್ನೀರ್ ಚಪಾತಿ, ರೆಡಿ ಮಾಡ್ತಾ ಇದ್ದೀನಿ ಇವತ್ತು. ನೀ ಮಧ್ಯಾಹ್ನದ ಸ್ಪೆಷಲ್ಗೆ ಶನಿವಾರದ ಮಧ್ಯಾಹ್ನ ಊಟಕ್ಕೆ ಏನು ಸ್ಪೆಷಲ್ ಮಾಡಿದ್ರಿ ಅಂತ ನನಗೂ ಕೂಡ ತಿಳಿಸಿ. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ತುಂಬ ಹತ್ತಿರ ಇದೆ. ಹೋಪ್ಫುಲ್ಲಿ ಈ ಮಂತ್ ಒಳಗೆ ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಮಿಡ್ ಒಳಗೆ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲ್ಲಿ ನೋಡುವ ಹೇಗೆ ಆಗುತ್ತೆ ಅಂತ. ನಿಮ್ಮೆಲ್ಲರ ಸಪೋರ್ಟು ಮುಂದೆ ಹೀಗೆ ಬೆಳೀತಾ ಇದ್ದರೆ ಖಂಡಿತ ನಾನು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಒಳ್ಳೆ ಒಳ್ಳೆ ಕಂಟೆಂಟ್ಸ್ಗಳನ್ನ ಕೊಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಸೊ ನೋಡ್ಬೋದು, ಈಗ ಆಲ್ರೆಡಿ ಪಾಲಕ್ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ, ಬೆಂದಿದೆ. ಇದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಚಪಾತಿ ಲಟ್ಸಿಟ್ಕೊಂಡಿದ್ದೀನಿ, ಚಪಾತಿನ ಸುಟ್ಟು ಬಿಡ್ತೀನಿ. ಸುಟ್ಟಾದಮೇಲೆ ಚಪಾತಿ ಆಲ್ರೆಡಿ ರೆಡಿ ಆಗಿರುತ್ತೆ, ಮತ್ತು ಪಾಲಕ್ಗೆ ಒಗ್ಗರಣೆ ಹಾಕಿಬಿಟ್ಟು ಮಾಮೂಲಿ ಹೇಳ್ದಂಗೆ ನಾನು ಪಾಲಕ್ ಪನ್ನೀರ್ನ ರೆಡಿ ಮಾಡ್ಕೊತೀನಿ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಮಕ್ಕಳು ಮನೇಲಿಲ್ಲ ಅಂತ ಹೇಳಿದ್ರೆ ತುಂಬಾ ಮನೆ ಬಿಕೋ ಅಂತ ಇರುತ್ತೆ. ಅದಲ್ಲದೆ ನಾವು ತುಂಬ ಯೂಸ್ ಟು ಇಟ್ ಆಗಿರ್ತೀವಿ, ಅವ್ರಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಅವರ ಆಟ ಪಾಠ, ಅವರು ಸ್ನಾನ ಆಗಲಿ, ಅವ್ರ ಊಟ ಆಗಲಿ, ಅದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡಿ ಒಂದು ಟೈಮ್ ಅಂತ ಶೆಡ್ಯೂಲ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಒಂದು ಏನಾದರೂ ಒಂದು ಕೆಲಸ ಒಂಚೂರು ಮಿಸ್ ಆಗಿಬಿಟ್ರು ಏನೋ ಮಿಸ್ ಮಾಡ್ಕೊತಾ ಇದ್ದೀವಿ ಅನ್ನೋ ಒಂದು ಫೀಲ್ ಕೂಡ ಇರುತ್ತೆ. ಸೊ ನನ್ನ ಸಿಚುಯೇಷನು ಹಾಗೆ ಆಗಿದೆ ಒಂದು 2 ದಿವಸದಿಂದ. ಸೊ ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ ಅವನಿಗೆ. ಆದಷ್ಟು ಬೇಗ ಕರ್ಕೊಂಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಆದರೆ ಅಮ್ಮ ಅಟ್ಲೀಸ್ಟ್ ಒಂದು 4 ದಿವಸ ಇಲ್ಲೇ ಇರಲಿ ಅಂತ ಹೇಳಿದ್ದಾರೆ. ನೋಡುವ, ಬೇಗ ಆದಷ್ಟು ಬೇಗ ನಾನು ಆರಾಮಾಗಿಬಿಟ್ಟು ಅವನು ಫಸ್ಟ್ ಮನೆಗೆ ಕರ್ಕೊಂಬರ್ತೇನೆ. ಇಲ್ಲಾಂದರೆ ಯಾಕೋ ಮನೆ ತುಂಬ ಖಾಲಿ ಹೊಡಿತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ. ಹಾಂ, ನೀವು ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳ್ದಂಗೆ ಪಾಲಕ್ಗೆ ಪನ್ನೀರ್ ಫೈನಲ್ ಸ್ಟೇಜಲ್ಲಿದೆ. ಎಣ್ಣೆ ಹಾಕಿದ್ದೀನಿ, ಒಂಚೂರು ಜೀರಿಗೆ ಹಾಕಿಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ತೀನಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಕೂಡ ಹಾಕ್ತೀನಿ. 1 ಈರುಳ್ಳಿ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ, ಕ್ಲೀನಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ಅದಾದಮೇಲೆ ಟೊಮ್ಯಾಟೊ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಟೊಮ್ಯಾಟೊ ಕೂಡ ಹಾಕಬೇಕಾಗುತ್ತೆ ಫ್ರೈ ಮಾಡಲಿಕ್ಕೆ. ಟೊಮ್ಯಾಟೊ, ಅರಿಶಿನ, ಮತ್ತು ಖಾರದ ಪುಡಿ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಗರಂ ಮಸಾಲೆ ಹಾಕ್ಕೊಳ್ಳಿ, ಈಗಲೇ ಸ್ಟಾರ್ಟಿಂಗಲ್ಲೇ ಹಾಕೋಕ್ಕೆ ಹೋಗಬೇಡಿ. ಉಪ್ಪು ಕೂಡ ಲಾಸ್ಟಲ್ಲೇ ಹಾಕ್ಕೊಳ್ಳಿ, ರುಚಿ ಕ್ಲೀನಾಗಿ ಹಿಡಿಯುತ್ತೆ.
ಸೊ ನೋಡಿ, ಈಗ ನಾನು ಲಾಸ್ಟಲ್ಲಿ ಹೇಳ್ದಂಗೆ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂಚೂರು ಖಾರ ಕಮ್ಮಿ ಅನ್ನಿಸ್ತು ನನಗೆ, ಅದಕ್ಕೆ ಮೆಣಸಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನೀಗ ಜಸ್ಟ್ ಮಧ್ಯಾಹ್ನದ ಊಟಕ್ಕೆ ಎಲ್ಲ ಮಾಡಿದ್ದೀನಿ. ಯಾಕೋ ತುಂಬ ಬೋರ್ ಆಗ್ತಾಯಿತ್ತು, ಸೊ ಅಡುಗೆ ಮಾಡೋದು ಲೇಟ್ ಆಯಿತು. ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವತ್ತು ಆಲ್ರೆಡಿ 3:30 ಹೋಗಿದೆ. ಪಾತ್ರೆಗಳಂದ್ರೆ ಆಶೆ ಇದೆ, ಇನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದಿದೆ. ತುಂಬಾ ಬೋರ್ ಆಗ್ತಾಯಿತ್ತು ಇವತ್ತು, ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಎಲ್ಲ ಲೇಟ್ ಆಗಿದೆ, ಕೆಲಸ ನೋಡೋಣ ಇಡೀ ದಿನ ಹೇಗೆ ಹೋಗುತ್ತೆ ಅಂತ. ತುಂಬಾ ಕೆಲಸ ಇದೆ, ಪೆಂಡಿಂಗ್ ವರ್ಕ್ ಇದೆ. ಇವತ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಹೋಪ್ಫುಲಿ ನಾನು ಇವತ್ತು ಮಾಡಿ ತೋರಿಸಿರೋ ಪಾಲಕ್ ಪನ್ನೀರ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಹೀಗಾಗಿ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡಿದ್ದೀನಿ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೊಂದು ಸಾರಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.